ಮಣ್ಣು ಮಾಡ್ತಾಯಿದ್ದೀರಾ ನೀವು? ಯಾಕೆ ಕರ್ಫ್ಯೂ ಮಾಡ್ತಾಯಿದ್ದೀರಾ? ಯಾಕೆ ಲಾಕ್ಡೌನ್ ಮಾಡ್ತಾಯಿದ್ದೀರಾ? ಜ್ವಲಂತ ಸಮಸ್ಯೆಗಳ ಬಗ್ಗೆ ಮಾತನಾಡೋಕ್ಕೆ ಯಾರೂ ಬರಲ್ಲ. ಕನ್ನಡ ಸಂಘಟನೆಗಳಲ್ಲಿ ಒಗ್ಗಟ್ಟುಗಳಿಲ್ಲ. ಅಣ್ಣ ಬಂದ್ ಮಾಡ್ರು, ಈಗ ಅಕಸ್ಮಾತ್ ಯಶಸ್ಸಾಗುತ್ತಾ? ಇದೇನು ಹುಡುಗಾಟನ ನಿಮಗೆ? ಅವರು ಮಾಡ್ತಾ ಇದ್ದಾರೆ, ಅವ್ರು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಅಂದರೆ ನಮಗೆ ಲಾಸ್ ಆಗ್ತದಲ್ಲ, ನಮ್ಗೆ ಯಾರು ಕೊಡ್ತಾರೆ? ಎಮ್ ಎಸ್ ಇದೆಯಲ್ಲ, ಅದು ಬ್ಯಾನ್ ಮಾಡಿದ್ರೆ ಎಲ್ಲದು ಕ್ಲಿಯರ್ ಆಗೋದು. ಹಾಯ್, ಎಲ್ರಿಗೂ ನಮಸ್ಕಾರ. ಮಸಾಲ ಚಾಯ್ ಮೀಡಿಯಾಗೆ ಸ್ವಾಗತ. ನಾನು ನಿಮ್ಮ ರವಿ ಮಾತಾಡ್ತಾ ಇರೋದು. ಡಿಸೆಂಬರ್ 31 ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ. ಇದ್ರ ಬಗ್ಗೆ ಪಬ್ಲಿಕ್ ರಿಯಾಕ್ಷನ್ ಏನು ತಿಳ್ಕೊಂಬರೋಣ, ಬನ್ನಿ. ಬಂದ್ ಕರ್ನಾಟಕದ ಬಂದ್ ಏನಿದೆ ಇದು, ಇದಕ್ಕೆ ನಾನೊಬ್ಬ ಕನ್ನಡಿಗನಾಗಿ, ಭಾರತದ ಪ್ರಜೆಯಾಗಿ, ಕರ್ನಾಟಕದ ಒಬ್ಬ ಕನ್ನಡಾಭಿಮಾನಿಯಾಗಿ ನನ್ನ ಬೆಂಬಲ ಸದಾ ಇರುತ್ತೆ. ನಮಗೆ ವ್ಯಾಪಾರ ಇದೆಯಲ್ಲ, ಅವತ್ತು ಮತ್ತು ಜನವರಿ 1 ಇದೆ, ಅದರಿಂದ ವ್ಯಾಪಾರ ಇದೆ. ವ್ಯಾಪಾರ ಇದರಿಂದ ನಮಗೆ ಸ್ವಲ್ಪ ಲಾಸ್ ಆಗುತ್ತೆ. ಮತ್ತು ಇನ್ನೊಂದು ಕರ್ನಾಟಕ ಬಂದು ನಾವು ಅದಕ್ಕೂ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ, ಅದಕ್ಕೆ ಮಾತ್ರ ಬೆಂಬಲ ಕೊಡದೇ ಇರೋದಕ್ಕಾಗಲ್ಲ. ನಮ್ಮ ಅಭಿಪ್ರಾಯ ಏನಂದ್ರೆ, ನಾವು ಒಬ್ಬರು ಭಾರತ ಪ್ರಜೆಯಾಗಿ, ಅದರೊಳಗೂ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಇಲ್ಲಿ ಹುಟ್ಟಿರೋದ್ರಿಂದ ನಾವು ಅವರನ್ನು ಗೌರವಿಸ್ಬೇಕು. ಮತ್ತು ಇಲ್ಲಿ ಒಂದಿಷ್ಟಕ್ಕೆ ಲಾಸ್ ಆಯ್ತಾರೆ ಅನ್ನೋದಕ್ಕಿಂತ ನಮ್ಮ ಪ್ರತಿಮೆ ಪ್ರತಿಷ್ಠೆ ಎಲ್ಲದಕ್ಕೂ ಒಂದೇ ಉತ್ತರ ಅಂದರೆ, ಇದು ಜನ ತೀರ್ಮಾನ ಮಾಡೋಕ್ಕಿಂತ ಸರ್ಕಾರ ತೀರ್ಮಾನ ಮಾಡಬೇಕಾಯಿತು. ಅದರಿಂದ ನಾವು ಸಪೋರ್ಟ್ ಮಾಡ್ತೀವಿ. ಆದರೆ ಇದನ್ನು ನಾವು ಗಮನದಲ್ಲಿಟ್ಕೊಂಡು ನೋಡೋದಾದರೆ, ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲೇ ಈ ಮರಾಠಿ, ಕನ್ನಡ, ತಮಿಳು, ತೆಲುಗು ಈ ಥರ ಒಂದು ಭಾಷಾ ಆಕ್ರೋಶಗಳು, ಪ್ರಾಂತ್ಯ ಆಕ್ರೋಶಗಳು, ಗಲಾಟೆಗಳು, ಬಾವುಟ ಸುಟ್ಟೆ ಇದು ಸುಟ್ಟೆ ಏನಕ್ಕೆ ಬರ್ತವೆ? ಅದನ್ನು ಮಾಡ್ತಾ ಇರೋರನ್ನ ಕೇಳಬೇಕು. ಅದರಲ್ಲಿ ಮುಕ್ಕಾಲು ಭಾಗ ಇರೋರು ಬಂದು ಮಾಡ್ತಾಯಿದ್ದಾರೆ, ಇಲ್ದಿರೋರು ಯಾರು ಬಂದು ಮಾಡ್ತಾ ಇಲ್ಲ. ಅಷ್ಟೇ, ಅವ್ರ ಮನೆಯಲ್ಲೆಲ್ಲ ತುಂಬ್ಕೊಂಡಿದೆ, ಬರ್ತಾರೆ, ರೋಡ್ಗೆ ಇಳಿತಾರೆ, ಮಾಡ್ತಾರೆ. ನಮ್ಮಂಥ ಬಡಪಾಯಿಗಳು ಏನು ಮಾಡಬೇಕು? ನಾವು ಕಷ್ಟ ಬಿದ್ದು ಅನ್ನ ತಿಂತಾಯಿದ್ದೀವಿ, ಇದಕ್ಕೆ ಏನು ಪ್ರಯೋಜನ ನಿಮಗೆ? ಹಗಲೊತ್ತು ಬಿಟ್ಬಿಟ್ಟು ರಾತ್ರಿ ಹೊತ್ತು ಮಾಡಿದ್ರೆ ಏನು ಪ್ರಯೋಜನ? ಎಲ್ಲರೂ ಮಲಗೋ ಟೈಮ್ನಲ್ಲಿ ನೀವು ಮಾಡಿದ್ರೆ ಏನು ಪ್ರಯೋಜನ ಇದೆ? ಕರ್ಫ್ಯೂ, ಲಾಕ್ಡೌನ್ ನಿಮಗೆ ಏನಾಗಿದೆ? ಲಾಸ್ ಆಗಲಿ, ಒಂದಿವ್ಸ ಲಾಸ್ ಆದರೆ ಏನು ಮಾಡೋಕೆ? ದೇಶ ರಾಜ್ಯ ಮುಖ್ಯ, ರಾಜ್ಯದಿಂದ ದೇಶ ಹೊರತು ನನ್ನ ಅನಿಸಿಕೆ. ಎಲ್ಲರೂ ಹೇಳ್ತಾರೆ ದೇಶದಿಂದ ರಾಜ್ಯ ಅಂತ, ನನ್ನ ಅನಿಸಿಕೆ ಅದಲ್ಲ, ರಾಜ್ಯದಿಂದ ದೇಶ ಅಂತ ನನ್ನ ಅನಿಸಿಕೆ. 31 ಕರ್ನಾಟಕ ಬಂದ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ನಿಮ್ಮ? ಕರ್ನಾಟಕ ಬಂದ್ ಮಾಡ್ತಿರೋದು ಒಳ್ಳೆಯೇ ಸರ್, ಒಳ್ಳೆಯದು. ಯಾಕೆಂದರೆ ಕನ್ನಡಕ್ಕಾಗಿ ನಾವು ಹೋರಾಡಲೇಬೇಕು. ಈ ಥರ ಪ್ರತಿಮೆ ಧ್ವಂಸ ಮಾಡೋದು ಅದೆಲ್ಲ ತಪ್ಪೇನೆ. ಸೊ ಅದು ಬಿಟ್ಟರೆ ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದೇನೋ ನಿಜ, ಆದರೆ ಜನರು ತಿಳ್ಕೊಂಡು ಈ ಥರ ಎಲ್ಲ ವಿಧ್ವಂಸಕ ಕೃತ್ಯಗಳನ್ನು ಮಾಡ್ದಲೇ ಇರಬೇಕು ಅಂತ ಕೇಳ್ಕೊಳ್ತೀವಿ. ಅಲ್ಲ, ಯಶಸ್ಸಾದ ಬಗ್ಗೆ ಬಂದ್ ಮಾಡೋಣ. ಯಶಸ್ಸಾಗಲಿಲ್ಲ ಅಂದರೆ ಏನು ಮಾಡಿ, ಸುಮ್ಮನೆ ಸ್ಟ್ರೈಕ್ ಮಾಡೋಕ್ಕಾಗುತ್ತಾ ಹೇಳಿ? ಎಲ್ಲರೂ ತೊಂದರೆ ಅಲ್ವಾ? ಅದೇ ನೈಟ್ ಬರೀ ಕರ್ಫ್ಯೂ ಹಾಕೋರು, ಈಗ 10-9 ಅಂಗಡಿ ಮುಚ್ಚಬೇಕು ಅಲ್ವಾ? ಹಂಗಾಗಿ ಒಂದು ದಿವಸ ನಾಳೆ ಬಂದ್ ಮಾಡಿದ್ರು, ಯಶಸ್ ಆದ್ರೆ ಬೇಕಾದ್ರೆ ಬಂದ್ ಮಾಡಬೇಕಾದ್ರೆ. ಇದು ರಾಜಕಾರಣಿಗಳ ಕುಮ್ಮಕ್ಕೋ ಇಲ್ಲ ಇವರೇ ಸೃಷ್ಟಿ ಮಾಡ್ತಾಯಿರೋ ಕುಮ್ಮಕ್ಕೋ, ಈ ಸಮಾಜದಲ್ಲಿ ಆಗ್ತಾಯಿರೋವಂಥ ಎಷ್ಟೋ ಅವಘಡಗಳು, ಸಮಸ್ಯೆಗಳು, ವಿಕ್ಷುಪ್ರವಾದಂಥ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ. ಅದನ್ನು ಮರೆಮಾಚೋಕೆ ಇದನ್ನು ಸೃಷ್ಟಿ ಮಾಡಿ ಮಾಧ್ಯಮದ ಮುಖಾಂತರ ಹೊರಗಡೆ ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೋ ಏನೋ ಅಂತ ಸಂದೇಹ. ಆದರೆ ಬಾವುಟ ಸುಟ್ಟಿದ್ದಕ್ಕೆ ನನ್ನ ವಿರೋಧ ಇದೆ. ಯಾರು ಯಾವುದೇ ಭಾಷೆಯ ಬಗ್ಗೆ ಅವಹೇಳನ ಮಾಡಿಕೂಡೋದು. ನಾವು ಭಾರತೀಯರಾಗಿ ಎಲ್ಲ ಭಾಷೆಯನ್ನು ಗೌರವಿಸಬೇಕು, ನಮ್ಮ ಭಾಷೆಯನ್ನು ಅಭಿನಂದಿಸಬೇಕು, ಬೆಳೆಸಬೇಕು. ಅದಕ್ಕೆ ನನ್ನ ಬೆಂಬಲ ಇದೆ. ಫಸ್ಟು ನಮ್ಮಲ್ಲಿ ನಾವು ಕನ್ನಡಾಭಿಮಾನ ಸೃಷ್ಟಿ ಮಾಡ್ಕೋಬೇಕು. ಬೇರೆ ಭಾಷೆ ಗೌರವಿಸೋದಂಗೆ ನಮ್ಮನ್ನು ನಾವು ಒಗ್ಗಟ್ಟಾಗಬೇಕು. ನಮ್ಮಲ್ಲಿ ಒಗ್ಗಟ್ಟು ಬಂದರೆ ಈ ಬಂದು ಗಿಂದು ಯಾವ ಸನ್ನಿವೇಶಗಳು ಬರಲ್ಲ. 31 ಬಂದ್ ಮಾಡೋದ್ರಿಂದ ಒಳ್ಳೆಯದು ಸರ್ ಅದು, ಯಾಕಂದರೆ ಕರೋನಾ ವೈರಸ್ಸು ಮತ್ತು ಇದೆಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಸರ್ಕಾರ ಮಾಡ್ತಾ ಇರೋದು ಉತ್ತಮ ಅಂತ ನನಗೆ ಅನಿಸುತ್ತೆ. ಆಟೋ ಡ್ರೈವರ್ಗಳು ಏನಂತ ಇವ್ರು ತಿಳ್ಕೊಂಡಿದ್ದಾರೆ, ಬಂದು 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 ಅಂತ. ನಾವು ಎಲ್ಲಿ ಹೋಗ್ಬೇಕು, ಯಾರ ಮನೆಗೆ ಹೋಗ್ಬೇಕು? ಸಿ ಎಮ್ ಮನೆಗೆ ಹೋಗ್ಬೇಕಾ, ಕೌನ್ಸಿಲರ್ ಮನೆಗೆ ಹೋಗ್ಬೇಕಾ, PM ಮನೆಗೆ ಹೋಗ್ಬೇಕಾ, ಯಾರ ಮನೆಗೆ ಹೋಗ್ಬೇಕ್ರಿ? ಸ್ವಲ್ಪ ಪ್ರಜ್ಞೆ ಇರಬೇಕು, ಕೆಲಸ ಮಾಡಬೇಕು. ಕನ್ನಡದವ್ರು ಪ್ರತಿಯೊಬ್ಬರು ಮಾಡಲೇಬೇಕು ಸರ್. ಇದು ಕನ್ನಡದ ಮೇಲೆ ಅಭಿಮಾನ, ಕನ್ನಡದ ಅನ್ನ ತಿಂತಿರೋ ಪ್ರತಿಯೊಬ್ಬರು ಇದಕ್ಕೆ ಬಂದಿಗೆ ಬೆಂಬಲ ಕೊಟ್ಟರೆ ಅದು ಕನ್ನಡಿಗರು ಅನ್ಸಾಗುತ್ತೆ. ಆ್ಯಕ್ಚುಲಿ ಅದು ಸರ್ಕಾರದ್ದೇ ಕಾನೂನು ಸುವ್ಯವಸ್ಥೆ ವೈಫಲ್ಯ ಅಂತೇಳಿ ಹೇಳ್ಬೋದು. ಏನಂದರೆ ಎಲ್ರಿಗೂ ತೊಂದರೆ ಆಗುತ್ತೆ, ಇದು ಕರೆಕ್ಟಾಗಿ ಇದು ವ್ಯವಹಾರ ಮಾಡಲ್ಲ ಅವರು ರಾಜಕೀಯರವರು. ತೊಂದರೆ ಏನಿಲ್ಲ, ಆದರೂ ನಮಗೆ ಇವಾಗ ಭಾರಿ ಕಷ್ಟ ಇದೆ. ಅದರಿಂದ ಎಲ್ಲರೂ ಅವ್ರದ್ದೇ ಬಂದು ಮಾಡಬಾರ್ದು ಅಂತ ನಮ್ಮದು ಒಂದು ರಿಕ್ವೆಸ್ಟ್ ಅಷ್ಟೆ. ಏ ಮಾಡಲೇಬೇಕು ಸರ್, ನಮ್ಮ ಕನ್ನಡ ವಿಚಾರದಲ್ಲಿ ತಲಾಟೆಗಳಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಮಾಡಬೇಕು.
ಸರ್ ಕಿಡಿಗೇಡಿಗಳು ಮಾಡೋದು ಅವರೇನು ಇದೆಲ್ಲ ಮಹಾರಾಷ್ಟ್ರದವರು ಅವ್ರ ಕಿಡಿಗೇಡಿಗಳು ಅಲ್ಲಿ ಬಾಡ್ರಿ ಅಂದ್ಬಿಟ್ಟು ಆಟ ಆಡ್ತಾವ್ರು ಅಷ್ಟೇ ಅದು ಸರ್ ನಮ್ಮ ಬೆಂಬಲ ಖಂಡಿತ ಇದೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರೇ ಬಂದ್ನ ಬಗ್ಗೆ ಜನಗಳ ರಿಯಾಕ್ಷನ್ ಕೆಲವರು ಬೇಕು ಅಂತಿದ್ದಾರೆ ಕೆಲವರು ಬೇಡ ಅಂತಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ